ಮುಂದಿನ ಸುದ್ದಿ ಹೋಗೋಣ ಭಾರತ ಇತ್ತೀಚೆಗಷ್ಟೇ ವಿದೇಶಿಗಳಿಗೆ ಬಾಸಮತಿ ಅಲ್ಲದೆ ಇರ್ತಕ್ಕಂಥ ಬೇರೆ ಅಕ್ಕಿಯನ್ನು ರಫ್ತು ನಿಷೇಧ ಮಾಡಿತ್ತು ಇದು ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗಿದೆ ಭಾರತದಲ್ಲಿ ಅಲ್ಲ ವಿದೇಶಗಳಿಗೆ ವಿಶೇಷವಾಗಿ ಅಮೇರಿಕ ಮತ್ತು ಲಂಡನ್ ಬ್ರಿಟನ್ನಲ್ಲಿರ್ತಕ್ಕಂಥ ಅನಿವಾಸಿ ಭಾರತೀಯರು ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ವಿಶೇಷವಾಗಿ ಅಮೇರಿಕಾದಂಥ ಜನ ಈಗ ಆತಂಕಗೊಂಡಿದ್ದು ಅಕ್ಕಿ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ತಮ್ಮ ಸಂಕಷ್ಟವನ್ನು ಹಂಚ್ಕೊಳ್ತಾ ಇದ್ದಾರೆ ಅಮೆರಿಕದಲ್ಲಿರ್ತಕ್ಕಂಥ ಅನಿವಾಸಿ ಭಾರತೀಯರು ಯಾಕಂದರೆ ಅಕ್ಕಿ ತಿನ್ನೋದು ಜಾಸ್ತಿ ಭಾರತೀಯರೇ ಅನ್ನೋ ಕಾರಣಕ್ಕಾಗಿ ಅಮೆರಿಕಾದಲ್ಲಿರ್ತಕ್ಕಂಥವರು ಅಕ್ಕಿ ಖರೀದಿ ಸಂಗ್ರಹಣೆಗೆ ಜನ ಧಾವಿಸ್ತಾ ಇದ್ದು ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ ಅಂತೆ ಎರಡು ಪಟ್ಟು ಮೂರು ಪಟ್ಟು ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ವಾಷಿಂಗ್ಟನ್ನಲ್ಲಿ ವಾಸವಾಗಿರುವ ಅರುಣಾ ಅವರು ಒಂದು ಸುದ್ದಿ ಸಂಸ್ಥೆಗೆ ಮಾತನಾಡಿದರೆ ಭಾರತೀಯ ವಲಸೆಗಾರ ಆತಂಕದ ಬಗ್ಗೆ ಅವರು ಹೇಳಿದ್ದಾರೆ ನಾನು ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಸ್ಟೋರ್ಗಳಿಗೆ ಭೇಟಿ ಕೊಟ್ಟಿದ್ದೇನೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಸೋನಾ ಮಸೂರ ಅಕ್ಕಿ ಚೀಲವನ್ನು ಹುಡುಕಲು ಪ್ರಾರಂಭ ಮಾಡಿದೆ ಸಂಜೆ ನಾಲ್ಕು ಗಂಟೆಗೆ ಮೂರು ಪಟ್ಟು ಬೆಲೆಗೆ ಒಂದು ಅಕ್ಕಿ ಚೀಲ ಸಿಕ್ಕಿದೆ ಅಂತ ಅರುಣ್ ಅವ್ರು ಹೇಳ್ತಾ ಇದ್ದಾರೆ ಅನಿವಾಸಿ ಭಾರತೀಯರು ಭಾರತೀಯ ಊಟದ ವಿಚಾರವಾಗಿ ಪ್ರಧಾನವಾದ ಬಾಸ್ಮತಿ ಅಲ್ಲದ ಬಿಳಿ ಹಕ್ಕಿನ ತಮ್ಮ ಪೂರೈಕೆಯನ್ನು ಪಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಅರಸಾಹವನ್ನು ಪಡ್ತಾ ಇದ್ದಾರೆ ನಿಷೇಧ ಸುದ್ದಿ ದೊಡ್ಡ ಹೊಡೆತ ಕೊಡ್ತಾಯಿದೆ ದೈ ದೊಡ್ಡ ದೊಡ್ಡ ಮಳಿಗೆಗಳಲ್ಲಿ ಉಳಿದಿರುವ ಅಕ್ಕಿ ಚೀಲವನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ ಈಗಾಗಲೇ ವಿಡಿಯೋ ಸೊ ಆದಾಗರೂ ಕೂಡ ಅದರ ಏರಿಳಿತ ತುಂಬ ವ್ಯಾಪಕವಾಗಿ ಆಗುತ್ತೆ ಸೊ ನೋಡೋಣ ವಿಶೇಷವಾಗಿ ದಕ್ಷಿಣ ಏಷ್ಯಾದ ಕಿರಾಣಿ ಅಂಗಡಿಗಳಲ್ಲಿ ಅಕ್ಕಿಗೆ ಭಾರಿ ಬೇಡಿಕೆ ಕಂಡು ಬರ್ತಾಯಿದಂತೆ ಇನ್ನು ಸಪ್ನಾ ಫುಡ್ಸ್ನಲ್ಲಿ ಲ್ಯಾಂಡ್ನ ಸಗಟು ಮಾರಾಟಗಾರ ಮಾಲೀಕ ತರುಣ್ ಮಾತನಾಡಿದ್ದು ಅಕ್ಕಿಗೆ ಭಾರಿ ಡಿಮ್ಯಾಂಡ್ ಇದೆ ನಾವು ನಿರ್ದಿಷ್ಟ ಅಕ್ಕಿಗಾಗಿ ಬಹಳಷ್ಟು ಹೆಚ್ಚುವರಿ ಕರೆಯನ್ನು ಪಡ್ಕೊಳ್ತಾ ಇದ್ದೇವೆ ಜನ ಸೋನಾ ಮೋಸೂರಿ ಕೇಳ್ತಾ ಇದ್ದಾರೆ ವಾರಾಂತ್ಯದಲ್ಲಿ ಬೇಡಿಕೆ ಇನ್ನೂ ಹೆಚ್ಚಾಗಬಹುದು ಸೋಮವಾರ ಬೆಳಗ್ಗೆ ಎಲ್ಲರೂ ನಮ್ಮಂತಹ ಗೋದಾಮುಗಳಿಂದ ಸಾಧ್ಯವಾದಷ್ಟು ದಕ್ಷಿಣ ಭಾರತದ ಅಕ್ಕಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದರು ರಫ್ತು ನಿಷೇಧವು ಪ್ರೀಮಿಯಂ ದರ್ಜೆಯ ಬಾಸ್ಮತಿ ಅಕ್ಕಿಯನ್ನು ಒಳಗೊಂಡಿಲ್ಲವಾದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಹಕರು ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಖರೀದಿಯನ್ನು ಮಾಡ್ತಿದಾರಂತೆ ಆತಂಕದಿಂದ ಅಕ್ಕಿ ಖರೀದಿ ಹೆಚ್ಚಾಗ್ತದಂತೆ ಬೆಲೆ ಸಿಕ್ಕಾಪಡೆ ಜಾಸ್ತಿ ಆಗಿದೆ ಸಗಟು ವ್ಯಾಪಾರಿಗಳು ಮತ್ತು ಅಕ್ಕಿ ಕಂಪನಿಗಳು ಹೆಚ್ಚಿನ ಬೇಡಿಕೆಯಿಂದಾಗಿ ಬೆಲೆಯನ್ನು ಸರಿ ಹೊಂದಿಸ್ತಾ ಇದ್ದಾವೆ ಇದು ಬೆಲೆ ಏರಿಕೆಗೆ ಕಾರಣ ಆಗುತ್ತೆ ಬೆಲೆಗಳು ಹೆಚ್ಚಿದ್ದು ಮಾತ್ರವಲ್ಲ ಶೇಕಡಾ ಹೆಚ್ಚಾಗಿದೆ ಹೆಚ್ಚಾಗಿದೆವಂತೆ ನಾನು ಯಾವುದೋ ಒಂದು ವಿಡಿಯೋ ಇದ್ದೆ ನಾನು ಕೂಡ ಸಣ್ಣ ಸಣ್ಣದಲ್ಲೊಂದು ಒಂದು ಕೆ ಜಿ ಇನ್ನೂರೈದು ರೂಪಾಯಿ ಮುನ್ನೂರು ರೂಪಾಯಿ ಎಲ್ಲ ಇದ್ರು ಅಕ್ಕಿ ಯಾರೋ ವಿಡಿಯೋ ಮಾಡಿ ಕಳಿಸಿದ್ರು ನಮಗೂ ಕೂಡ ಏನಪ್ಪ ಇಷ್ಟೊಂದು ಒಂದು ಕಾಲು ಕೆ ಜಿ ಅದು ಬಾಯ್ಲ್ಡ್ ರೈಸ್ ಥರ ಪಾಕೆಟೆಲ್ಲ ಮಾಡ್ತಾರೆ ಅಮೇರಿಕಾದಲ್ಲಿ ಅದರದ ಬೆಲೆ ಮುನ್ನೂರು ಏನೋ ಇತ್ತು ಸಣ್ಣದಾಗಿ ನೂರು ಏನೋ ಇತ್ತು ಅಷ್ಟೇ ಅಷ್ಟು ಬೆಲೆ ಅಂದರೆ ಡಬಲ್ ಮೊದಲು ಕಮ್ಮಿ ಇತ್ತು ಈಗ ಜಾಸ್ತಿ ಆಗಿಬಿಟ್ಟಿದೆ ಇಪ್ಪತ್ತೆರಡು ಯೂರೋ ಏನೋ ಇತ್ತು ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿನ ಇತ್ತು ಒಂದು ಸಣ್ಣ ಈ ಬ್ಯಾಗ್ ಇಪ್ಪತ್ತೈದು ಕೆ ಜಿದು ಇಪ್ಪತ್ತು ಜಿದು ಅದು ಡಬಲ್ ಆಗಿದೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಭಾರತೀಯ ಇದರಲ್ಲಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಬಟ್ ಅಕ್ಕಿ ಭಾರತ ರಫ್ತನ ನಿಷೇಧ ಮಾಡಿದೆ ಬಾಸ್ಮತಿ ಅಕ್ಕಿ ಮಾತ್ರ ಹೋಗುತ್ತೆ ಬಟ್ ಸೋನಾ ಮಸೂರಿ ಉತ್ಕೃಷ್ಟ ದರ್ಜೆಯ ಬೇರೆ ಅಕ್ಕಿ ಅಂದರೆ ಬಾಸ್ಮತಿ ಅಲ್ಲದ ಬೇರೆ ಅಕ್ಕಿಯನ್ನು ಈಗಾಗಲೇ ರಫ್ತನ ನಿಷೇಧ ಮಾಡಿದೆ ಭಾರತ ಸೊ ಅಕ್ಕಿ ಶಾರ್ಟೇಜ್ ಆಗಬಹುದು ಭಾರತದಲ್ಲೂ ಅನ್ನೋ ಕಾರಣಕ್ಕಾಗಿ ಹೀಗಾಗಿ ನೇಪಾಳ ಬಾಂಗ್ಲಾದೇಶ ಅಮೇರಿಕಾ ಅಂದರೆ ಅಕ್ಕಿ ಬಳಸಿಂಥ ಎಲ್ಲ ದೇಶಗಳಲ್ಲೂ ಈಗ ಅಕ್ಕಿ ರೇಟ್ ದುಪ್ಪಟ್ಟಾಗ್ತಾ ಇದೆ ಯಾಕಂದರೆ ಭಾರತವೇ ಇಡೀ ವಿಶ್ವದ ಅಕ್ಕಿಯ ರಫ್ತಲ್ಲಿ ಫಾರ್ಟಿ ಪರ್ಸೆಂಟ್ ಅಕ್ಕಿಯನ್ನು ಭಾರತವೇ ರಫ್ತು ಮಾಡುತ್ತೆ ಈಗ ನಿಷೇಧ ಮಾಡೋದ್ರಿಂದ ದೊಡ್ಡ ಸಂಕಷ್ಟ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಬೇರೆ ಬೇರೆ ದೇಶಗಳಲ್ಲಿ ಈಗ ವಿಶ್ವಸಂಸ್ಥೆ ಕೂಡ ಮನವಿ ಮಾಡ್ಕೊಳ್ತಾ ಇದೆ ಭಾರತಕ್ಕೆ ದಯವಿಟ್ಟು ಅಕ್ಕಿ ನಿಷೇಧ ಮಾಡಿಬಿಡಿ ಅಕ್ಕಿ ರಫ್ತು ಮಾಡಿ ಅಂತ ನೋಡೋಣ ಭಾರತದ ನಿರ್ಧಾರ ಏನಾಗಿರುತ್ತೆ ಅಂತ